ಬರಬೇಕು ಬರಬೇಕು ಬಲಗಾಲಿಟ್ಟು ಒಳಗೆ ಬರಬೇಕು ನಾನು ನಿಮಗೆ ನೆನ್ನೆ ಎಂತ ಹೇಳಿದ್ದು ಓಯ್ ಓಯ್ ಮಂಜಣ್ಣ ಬನ್ನಿ ಇಲ್ಲಿ ಸರ್ ಮಂಜಣ್ಣ ನಾನು ಇವರಿಗೆ ನೆನ್ನೆ ಎಂತ ಹೇಳಿದ್ದು ಅಂತ ಹೇಳಿಯಲ್ಲ ಯಾವಾಗ ನಾನು ಇವರಿಗೆ ನೆನ್ನೆ ಟೈಮಿಗೆ ಕರೆಕ್ಟ್ ಗೆ ಬರಬೇಕು ಅಂತ ಹೇಳಿದ್ದೋ ಇಲ್ವೋ ಹೌದು ಸರ್ ಮತ್ತೆ ಇವರು ಇವರು ಅನುಕೂಲ ತಕ್ಕಕ್ಕೆ ಬರುವುದಾದ್ರೆ ಇದೆಂತ ಛತ್ರವ ಅವರಿಗೆ ಗೊತ್ತಿದೆ ಸರ್ ಹೇಳಿಯಲ್ಲ ನೀವು ಅವರಿಗೆ ಇದು ಬ್ಯಾಂಕು ಸರ್ ಹೌದು ಇದು ಬ್ಯಾಂಕು ನೀವು ಈ ಬ್ಯಾಂಕಿನ ಎಂಪ್ಲಾಯಿ ನೀವು ಟೈಮ್ ಕರೆಕ್ಟ್ ಆಗಿ ಬರಬೇಕು ಟೈಮ್ ಕರೆಕ್ಟ್ ಆಗಿ ಹೋಗಬೇಕು ಅವರಿಗೆ ಗೊತ್ತು ಸರ್ ಮಂಜಣ್ಣ ನೀವು ಎಂತ ನನ್ನ ಮುಖ ನೋಡ್ತಾ ನಿಲ್ಲದಲ್ಲಿ ಹೋಗಿಯಲ್ಲ ಕೆಲಸದ ಮಾಡ್ಲಿಕ್ಕೆ ಹೋಗಿ ಮಾರ್ರೆ ಓ ಮಂಜಣ್ಣ ಬನ್ನಿ ಹೋಗುವ ನಾನು ಸುಂದರಂ ಈ ಬ್ಯಾಂಕಲ್ಲಿ ಆಫೀಸರ್ ಆಗಿ 20 ವರ್ಷಗಳಿಂದ ದುಡಿಮೆ ಹುಟ್ಟಿದ್ದು ಉಪ್ಪಿನಂಗಡಿ ಇದೇನು ಸುಂದರಂ ಅಂತ ತಮಿಳು ಹೆಸರು ದಕ್ಷಿಣ ಕನ್ನಡದಲ್ಲಿ ಅಂತೀರಾ ನಮ್ಮ ತಾತನ ತಾತ ಮೇಲ್ಕೋಟೆಯಲ್ಲಿ ಪೂಜೆ ಮಾಡ್ತಿದ್ರಂತೆ ಈ ದಕ್ಷಿಣ ಕನ್ನಡದಲ್ಲಿ ಚಲುವನಾರಾಯಣ ಸ್ವಾಮಿಯ ಭಕ್ತರನ್ನೆಲ್ಲ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಅವರು ವಲಸೆ ಬಂದಿದ್ರಂತೆ ದಕ್ಷಿಣ ಕನ್ನಡಕ್ಕೆ ಬಂದ ಮೇಲೆ ತಿರುಗಿ ಹೋಗೋದುಂಟೆ ಇಲ್ಲೇ ವಾಸ್ತವ್ಯ ಮಕ್ಕಳಾಯ್ತು ಮಕ್ಕಳಿಗೆ ಮಕ್ಕಳು ಅವರಿಗೂ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ ವಂಶೋದ್ಧಾರಕ ನಾನೇ ಸುಂದರಂ ವೈ ಸುಂದರಂ ಸೈನ್ ಮಾಡ್ರಿ ಸ್ಯಾಲರಿ ವರ್ಕಿಂಗ್ಸ್ ಮಾಡಬೇಕು ಎಸ್ಎಂಎಸ್ ಬಂತು ನೋಡಿದ್ಯಾ ರಿಂಗ್ಟೋನ್ ಜೋರಾಗಿ ಕೇಳಿಸ್ತಲ್ಲ ರೀ ಸ್ಲೋ ಮೋಷನ್ ಸುಂದರಂ ಬನ್ರಿ ಇಲ್ಲಿ ನನಗೆ ಇಷ್ಟ ಆಗದೆ ಇರೋ ಪದ ಅಂದ್ರೆ ಎಸ್ಎಂಎಸ್ ಎಸ್ಎಂಎಸ್ ಅಂತ ಕರೆಯೋದು ನನ್ನನ್ನೇ ಅಮ್ಮ ಹೇಳ್ತಿದ್ರು ನಾನು ಹುಟ್ಟಿದ್ದು ಸ್ವಲ್ಪ ತಡವಾಗಿ ಅಂತ ಅಪ್ಪ ಅಮ್ಮ ಇಬ್ರು ತುಂಬಾ ವೇಟ್ ಮಾಡಿಸಿದೀನಿ ಅಂತಾರೆ ನಾನು ಹುಟ್ಟಿದ ದಿನ ಸೂರ್ಯ ಕೂಡ ಲೇಟಾಗಿ ಎಂಟ್ರಿ ಕೊಟ್ಟನಂತೆ ಆ ಸೂರ್ಯನೇ ಕಾರಣ ಇರಬೇಕು ನನ್ನ ಥಿಂಕಿಂಗು ರಿಯಾಕ್ಷನ್ಸು ಎಲ್ಲನೂ ನಿಧಾನ ಇದನ್ನು ಸರಿ ಮಾಡಿಸೋಕೆ ಅಪ್ಪ ಅದೆಷ್ಟೋ ಹೋಮ ಮಾಡಿಸಿದ್ರು ಹರಕೆ ಹೊತ್ತರು ಕೊನೆಗೆ ಜಾತಕದಲ್ಲೇ ನಾನು ಹುಟ್ಟಿದ ಟೈಮ್ ಕೂಡ ಚೇಂಜ್ ಮಾಡಿಸಿದ್ರು ನಾನು ಮಾತ್ರ ಚೇಂಜ್ ಆಗಲೇ ಇಲ್ಲ ನನ್ನ ಜೀವನನೇ ಹೀಗೆ ನಡೆದಿದೆ ಸ್ಲೋ ಮೋಷನ್ ಮ್ಯಾನೇಜರ್ ಮೇಲೆ ಕೋಪ ಬರ್ತಿದೆ ಕೋಪ ಕೂಡ 15 ನಿಮಿಷ ಆದ್ಮೇಲೆ ಬರ್ತಿದೆ ಬ್ಯಾಂಕ್ ಜೀವನ ಸಾಕಾಗಿದೆ ಅಂತ ಲಾಸ್ಟ್ ಇಯರ್ ಡಿಸೈಡ್ ಮಾಡಿದ್ದೆ ಇದು ಸತ್ಯವಾ ಅಲ್ಲ ನಿಮಗಿಷ್ಟು ಅರ್ಜೆಂಟ್ ಯಾಕೆ ಅಂತ ಎಲ್ಲ ರಿಟೈರ್ ಆಗೋದು 60ಗೆ ಅಲ್ವೇ ಸ್ವಲ್ಪ ವೆಯ್ಟ್ ಮಾಡ್ಬೋದಾಗಿತ್ತ ಅಂತ ನಾನಿದನ್ನ ಎಕ್ಸೆಪ್ಟ್ ಮಾಡ್ತೇನೆ ಆಯ್ತಾ ಏನು ವಾಲಂಟ್ರಿ ಆಗಿ ಲೈಫ್ ಎಂಜಾಯ್ ಮಾಡೋದು ಅಂತನಾ ವೆರಿ ಗುಡ್ ಮೈ ಬಾಯ್ ವೆರಿ ಗುಡ್ ನಾನು ಈ ಕೂಡಲೇ ಹೆಡ್ ಆಫೀಸ್ಗೆ ಕಳಿಸ್ತೇನೆ ಓಕೆ ಎಂತ ನೀವಿನ ಹೊರಡಿ ನಾನಿದನ್ನ ಕಳಿಸ್ಕೊಡ್ತೇನೆ ಓಕೆ ಇನ್ನು 2 ದಿನ ಇದೆ ಬ್ಯಾಂಕ್ ಬಾಳ ಮುಗಿಯೋದಕ್ಕೆ ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಕೂಡ ಮಾಡಿಲ್ಲ ಅದು ನಿಧಾನವಾಗಿ ಆಗತ್ತೆ ಅಂತ ಸುಮ್ಮನೆ ಇದ್ದೀನಿ ಚೆಕ್ ಬುಕ್ ಕೊಡ್ತೀರಾ ಸರ್ ಮಧ್ಯಾಹ್ನದೊಳಗೆ ಆಗ್ಬೋದಲ್ವಾ ಏನು ಚೆಕ್ ಬುಕ್ ಸರ್ ಅಕೌಂಟ್ ನಂಬರ್ ಹೇಳಿ ಆಶಾ ಕಿರಣ ಟ್ರಸ್ಟ್ ನೀವು ಮ್ಯಾನೇಜರ್ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ
ಇಲ್ಲೊಂದು ಸೈನ್ ಮಾಡಿ ಕೊಡಿ. ತುಂಬಾ ಥ್ಯಾಂಕ್ಸ್. ಹಾಗಿದ್ರೆ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಮಂಡೆ ಬನ್ನಿ. ಜವಾಬ್ದಾರಿ ಅಂದ ಚಲುವ ನಾರಾಯಣ ಸ್ವಾಮಿ ಇಕ್ಕರು ಎಪ್ರಿಯೋ ಕಾಪಾಡ್ರು. ನಿಮ್ಮ ಹತ್ರ ಎರಡು ಮಾತು ಹೇಳಿಸುವ ಅಂತ ಇದ್ದೆ ನಾನು. ಆದರೆ ನೀವು ರೆಡಿ ಇರೋದಿಲ್ಲ ಅಂತ ನಂಗೆ ಗೊತ್ತಿಟ್ಟು. ನೀವು ರೆಡಿ ಇದ್ದೀರಾ? ಇಲ್ವಲ್ಲ. ಅಲ್ಲೋಡಿ ಕ್ಯಾಮ್ರಾ ಸ್ಮೈಲ್ ಮಾಡಿ. ನಾನೀಗ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ನನ್ನ ಬದುಕಿನ ಒಂದು ಅಧ್ಯಾಯ ಇಂದಿಗೂ ಮುಗೀತು. ಭಾರತಿ, ನನಗೆ ನೆನಪಿರುವ ಭಾರತಿಗೆ ಆಗ ಹದಿಹರೆಯ, ನನಗಾಗ 16, ಅವಳಿಗೂ ಅಷ್ಟೇ ಇದ್ದಿರಬಹುದು. ಅಂಥ ಸುಂದರಿನೂ ಅಲ್ಲ, ಬುದ್ಧಿವಂತಿಯೂ ಅಲ್ಲ, ಸಾಧಾರಣ ಹುಡುಗಿ. ಇಂಥ ಭಾರತಿ ನಮ್ಮ ಕಾಲೇಜಿನಲ್ಲಿ ಬಹಳ ಹೆಸರುವಾಸಿ. ತನ್ನ ಕಥೆ ಕವನ ಪ್ರಬಂಧಗಳಿಗೆ ಸಿಕ್ಕ ಬಹುಮಾನಗಳಿಲ್ಲ. ಆದರೆ ಯಾವ ಹುಡುಗನೂ ಇವಳತ್ತ ತಿರುಗಿದ್ರು ನೋಡಲಿಲ್ಲ. ಯಾಕೆ? ಇವಳು ಪೊಲೀಸನ ಮಗಳು. ಆ ಕಾರಣಕ್ಕೂ ಏನೋ, ಇವಳಿಗೆ ಸ್ನೇಹಿತರು ಕಡಿಮೆ. ಒಂದಿನ ಅವಳ ಬೆಂಚ್ ಮೇಟ್ ಲಲಿತಾ, ಭಾರತಿ ಎಂತ ಭಾರತಿ ಅದು ಎಂತ ಒಂದು ಲವ್ ಲೆಟರ್ ಬರ್ಕೊಡ. ಲವ್ ಲೆಟರ್? ಸತೀಶಂಗೆ ಮರೈತಿ. ನಾ ಎಂದು ಸಹ ಬರ್ದಿಲ್ಲ ಅಮ್ಮ. ಅಷ್ಟು ಚಂದ ಕತೆ ಕವನ ಎಲ್ಲ ಬರೀತ್ಯಾ, ಇದೊಂದು ವಿಷಯವಾ ನಿಂಗೆ? ಬರ್ಕೊಡ. ಹ್ಮ್, ಪ್ಲೀಸ್ ಬರ್ಕೊಡ. ಒಂದು ಒಂದು ಬರ್ಕೊಡ. ಬರೆದಳು ಭಾರತಿ ತನ್ನ ಮೊದಲ ಪ್ರೇಮ ಪತ್ರವ. ಒಪ್ಪಿದನು ಸತೀಶ, ಉಪ್ಪಿದಳು ಲಲಿತಾ. ಭಾರತಿ ತನ್ನ 17ನೇ ವಯಸ್ಸಿಗೆ ಬರೋದ್ರೊಳಗೆ 54 ಪ್ರೇಮ ಪತ್ರಗಳನ್ನು ಗೀಚೆ ಆಗಿತ್ತು. ಭಾರತಿ LLB ಅಂತಾನೆ ಫೇಮಸ್ ಆದ. ಲವ್ ಲೆಟರ್ ಭಾರತಿ. ನಾನು ಸುಂದರಂ. ಲವ್ ಲೆಟರ್ ಭಾರತಿಗೆ 2 ಪತ್ರಗಳ ಗಿರಾಕಿ. ಭಾರತಿ ಬರೆದುಕೊಟ್ಟ ಪತ್ರಗಳು ನನ್ನಲ್ಲೇ ಉಳಿದು ಹೋದವು. ಹೆಲ್ಪ್ ಬೇಕು ಅಂತ ಕೇಳಿ 15 ದಿವಸ ಆಯಿತು. ಎಲ್ಲ 3 ಪ್ಯಾಕೆಟ್ ಇದೆ. ಬ್ಯಾಚುಲರ್ ನಾನು, ಹಪ್ಪಳ ಸಂಡಿಗೆ ತಿನ್ನಲ್ಲ, ಏನ್ ಮಾಡ್ಲಿ? ಫೋನ್ ನಂಬರ್ ಬೇಕೋ ಬೇಡ? ಬೇಕು. ಹಾ, ಹಾಗಿದ್ರೆ ಬರ್ಕೊಳ್ಳಿ. ಹೇಳ. 9
ಐದು ಐದು ಮೂರು ಮೂರು ಎರಡೆಂಟು ಎಂಟು 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 ಏಳು ಏಳು ಒಂದು ಒಂದು ಎರಡು ಸೊನ್ನೆ 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 ಪರ್ಫೆಕ್ಟ್. ಬರೀ ಒಂಬತ್ತೇ ನಂಬರ್ ಇದೆ. ಹ್ಞೂ, ಬ್ಯಾಂಕ್ ಇನ್ಫಾರ್ಮೇಶನು ಸೆನ್ಸಿಟಿವ್. ನೀವು ನಮ್ಮ ಸ್ನೇಹಿತರು ಅಂತ ಒಂಬತ್ತಾದರೂ ಹೇಳಿದ್ದೀನಿ, ಹತ್ತನೇದು ಹುಡುಕೊಳ್ಳಿ. ಈಗ ಹತ್ತು ಕಾಲು ಮಾಡಿದರೆ ಯಾವುದೋ ಒಂದು ಕರೆಕ್ಟ್ ಇರುತ್ತಲ್ವಾ? ಹಲೋ, ಹಲೋ, ಭಾರತಿ ಅವರ? ಹೌದು, ನೀವ್ಯಾರು? ನಾನು ಸುಂದರಂ ಅಂತ, ಉಪ್ಪಿನಂಗಡಿ ಕಾಲೇಜಲ್ಲಿ ನಿಮ್ಮ ಕ್ಲಾಸ್ಮೇಟ್. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನೆನಪಿದೆ, ಚೆನ್ನಾಗಿ ನೆನಪಿದೆ. ಥ್ಯಾಂಕ್ಸ್. ಮೂರು ತಿಂಗಳ ಹಿಂದೆ ನಿಮ್ಮನ್ನ ಬ್ಯಾಂಕಲ್ಲಿ ಕಂಡೆ. ಬ್ಯಾಂಕ್ನಲ್ಲ, ಚೆಕ್ ಬುಕ್ ಬೇಕು ಅಂತ ಬಂದಿದ್ರಲ್ಲ. ಓ ಹೌದು, ಅದ್ ನೀವ? ಎಷ್ಟೊಂದು ಬದಲಾಗಿದ್ದೀರಾ. ತುಂಬಾ ವರ್ಷಗಳಾಗೋಯ್ತಲ್ಲ. ಹೇಗಿದೆ ಜೀವನ? ಖುಷಿಯಾಗಿದ್ದೀನಿ. ನಾಳೆ ನಿಮ್ಮನ್ನ ಭೇಟಿ ಆಗಬಹುದಾ? ಖಂಡಿತ. ಎಷ್ಟು ವರ್ಷ ಆಯ್ತು, ಸಿಗೋಣ. ಏನಿದು? ಅಪ್ಪ, ಎಂತ ಆಯ್ತು ಅಪ್ಪ? ಎಷ್ಟು ದಿನದಿಂದ ನಡೀತಾ ಇದೆ? ಹಾಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಇನ್ಮೇಲೆ ಇವಳು ಕಾಲೇಜ್ ಹೋಗೋದು ಬೇಡ, ಮನೇಲೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ. ನಮ್ಮ ತಂದೆಗೆ ನನ್ನಿಂದ ಯಾವ ಉತ್ತರನೂ ಸಿಗ್ಲಿಲ್ಲ. ನನ್ನನ್ನ ಕಾಲೇಜ್ ಬಿಡಿಸಿ ದೂರದ ನೆಂಟರ ಮನೆಗೆ ಓದಕ್ಕೆ ಕಳಿಸಿದ್ರು. ನನ್ನ ಹೆಸರು ಕೆಟ್ಟಿತ್ತು, ಮದುವೆ ಆಗೋದು ಕಷ್ಟವಾಗಿತ್ತು. ಹೇಳಿ ರತ್ನಮ್ಮ, ಯಾವಾಗ? ಸರಿ, ನಾ ಈಗಲೇ ಬಂದೆ. ನಾನು ಈಗಲೇ ಹೊರಡಬೇಕು, ಮಕ್ಕಳು ನನಗೋಸ್ಕರ ಕಾಯ್ತಾ ಇರ್ತಾರೆ. ನಂಗೆ ಹೇಗೆ ಬರ್ತದೋ ಹಾಗೆ ಬರ್ತಿದ್ದೀನಿ. ಮೊದಲನೇ ಪತ್ರ ಅಂತ ಹೇಳ್ತೀಯಾ, ಅವಳಿಗೆ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಅಂತಲೂ ಬೇರೆ ಹೇಳ್ತಿದ್ಯಾ. ಅದು ಆ ಹುಡುಗಿ ಯಾರು ಅಂತ ಗೊತ್ತಿದ್ದಿದ್ರೆ ಇನ್ನೂ ಚಂದ ಬರೀತಿದ್ದೆ. ನಿಂಗೆ ಯಾಕೋ ಹೇಳಲಿಕ್ಕೂ ಇಷ್ಟ ಇಲ್ಲ ಅಂತ ಕಾಣ್ತದೆ. ಸರಿ, ಎರಡು ಬರ್ದಿದ್ದೀನಿ. ಒಳ್ಳೆಯದಾಗ್ಲಿ, ಗುಡ್ ಲಕ್. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕಳೆದಂಥ ಗಳಿಗೆಗಳಲ್ಲಿ ನವಿರಾದ ಒಲವಿನ ಕಥನ,
ಮುಗಿಯದ ಕನಸುಗಳಲ್ಲಿ ನಿನ್ನ ಹೆಜ್ಜೆಗಳದೇ ಪಯಣ ಪ್ರೀತಿಯ ಮೊದಲನೇ ಸಾಲೆ ನಿನ್ನದು ವನಸುಮವಾಲೆ ಉರಿಯುವ ಹೃದಯದ ಮೇಲೆ ಕಾಣದ ಕಡಲಿನಲೀಲೆ ಮಾಯದ ಜಿಂಕೆಯೇ ಬೆಸುಗೆ ಮಾಯದ ಜಿಂಕೆಯೇ ಬೆಸುಗೆ ಹಲೋ, ನಾನು ಭಾರತಿ. ಗೊತ್ತಾಯ್ತು ಹೇಳಿ. ನಾಳೆ ಭೇಟಿಯಾಗೋಣವಾ? ಖಂಡಿತ. ಎಲ್ಲಿ? ಇವ್ರ ಲವ್ ಲೆಟರ್ ಭಾರತಿ ಅಂತ ಹೆಸರು ತಗೊಂಡ್ಮೇಲೆ ಮದುವೆ ಆಗೋದು ಕಷ್ಟವಾಯ್ತು. ಮದುವೆ ಆಗೋದಕ್ಕೆ ನನಗೂ ಮನಸ್ಸಿರಲಿಲ್ಲ. ಬೇಡ ಅಂದೆ. ಅಪ್ಪನಿಗೂ ನಿರಾಳ ಆಯ್ತು ಅನ್ಸತ್ತೆ. ಹುಡುಗನ ಬೇಟೆ ನಿಲ್ತು. ಮದುವೆ ಬೇಡ ಅಂದಿದ್ದೆ. ಬದುಕೋಕ್ಕೆ ಒಂದು ಧ್ಯೇಯ ಬೇಕಲ್ವಾ? ಆಶಾ ಕಿರಣ ಟ್ರಸ್ಟ್, ಹೆಣ್ಣು ಮಕ್ಕಳ ಅನಾಥಾಲಯ, ಶಿವಮೊಗ್ಗದಲ್ಲಿ 30 ವರ್ಷದಿಂದನೂ ಇದೆ. ಇಲ್ಲಿ ಮ್ಯಾನೇಜರ್ ಹೋಗೋ ಸಮಯ ಬಂತು. ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಕೊಡಿಸಿದ್ರು. ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಬರ್ಕೊಟ್ಟು ಪತ್ರಗಳನ್ನ ಆ ಹುಡುಗಿ ಕೊಟ್ರ? ಒಂದು ವಿಷಯ ಹೇಳ ನಿಮಗೆ. ನಿಮಗೆ ಪತ್ರಗಳನ್ನ ಬರ್ಕೊಟ್ಟ ಮೇಲೆ ನಾನು ಬರೆದಿದ್ದು 2 ಲವ್ ಲೆಟರ್. ಅದು ನನಗೋಸ್ಕರ ನಾನು ಬರ್ಕೊಂಡಿದ್ದು. ನೀವು ಯಾವುದೋ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ವಿಷಯ ಹೇಳೋದಕ್ಕೆ ನಂಗೆ ಧೈರ್ಯ ಸಾಕಾಗಿರಲಿಲ್ಲ. ಇಷ್ಟು ವರ್ಷದ ನಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಎಲ್ಲ ವಿಷಯನೂ ನನ್ನೊಳಗಡೆನೇ ಮುಚ್ಚಿಟ್ಕೊಂಡಿದ್ದೆ. ಈಗ ನೀವು ಸಿಕ್ಕಿದ್ದೀರಿ, ತಗೊಳ್ಳಿ, ಇದು ನಿಮಗೆ ಸೇರಬೇಕಾಗಿತ್ತು. ಮೂವತ್ತು ವರ್ಷದಿಂದ ಇದನ್ನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ದೆ. ಆದರೆ ನೀವು ಸಿಗ್ತೀರಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕ್ಷಮಿಸಿ, ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಹೆಂಡತಿ, ಮಕ್ಕಳು, ಅದು ನಿಮಗೆ ಕೊಟ್ಟರೆ ನನ್ನ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅನ್ನಿಸ್ತು. ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಿಮಗೆ ಕೊಟ್ಬಿಟ್ಟೆ. ತಿಳ್ಕೊಬೇಡಿ, ಹರಿಯುವ ಪ್ರೇಮ
ಕಾಲದ ಹೊಳೆಗೆ ಸಮಯದ ಸರಿಯೇ ಹನಿಗಾಗಿ ಕಾಯುವ ಇಳೆಗೆ ಬೇಡವೇ ಮುಗಿಲಿನ ಸರಿ ಮುಚ್ಚಿಟ್ಟ ಪುಟಗಳ ನಡುವೆ ಬಚ್ಚಿಟ್ಟ ಭಾವವು ಒಲವೆ ವಿಧಿಯ ಈ ಜಾಲ ತರವೇ ಮೌನವೇ ಕೊನೆಯುತ್ತರವೇ ಕಾಲದ ಹಲೋ, ನಂಗೊಂದು ಲವ್ ಲೆಟರ್ ಬರ್ಕೊಡ್ತೀರಾ? ಕಳಿದಂಥಗಳಿಗೆ ಗಳಲ್ಲಿ ನವಿರಾದ ಒಲವಿನ ಕಥನ ಮುಗಿಯದ ಕನಸುಗಳಲ್ಲಿ ನಿನ್ನ ಹೆಜ್ಜೆಗಳದೆ ಸಾಲೆ ಬರೆದರು ತಲುಪದ ಓಲೆ ಉರಿಯುವ ಹೃದಯದ ಮೇಲೆ ಕಾಣದ ಕಡಲಿನ ಲೀಲೆ ಮಾಯದ ಜಿಂಕೆ ಬೆಸುಗೆ ಮಾಯದ ಜಿಂಕೆ ಬೆಸುಗೆ Thank you.